ಕರಾವಳಿ ಮತ್ತು ಮಲೆನಾಡಿನ ಆರ್ಥಿಕತೆಗೆ ಆಧಾರವಾಗಿರುವುದು ಅಂದರೆ ಅದು ಅಡಿಕೆ ಕೃಷಿ ಆದರೆ ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಅಡಿಕೆ ಕೃಷಿ ಆತಂಕದಲ್ಲಿದೆ ಕಂಡು ಕೇಳರಿಯದ ರೋಗಗಳು ಅಡಿಕೆ ತೋಟಕ್ಕೆ ಲಗ್ಗೆ ಇಡುತ್ತಿದೆ ಹಾಗಂತ ಅಡಿಕೆ ತೋಟದ ವಿಸ್ತರಣೆ ನಿಂತಿಲ್ಲ ಈ ನಡುವೆ ವೃದ್ಧಾಶ್ರಮಗಳಾಗುತ್ತಿರುವ ಕೃಷಿ ನಾಡಿನಲ್ಲಿ ಕೂಲಿ ಕೆಲಸಗಾರರ ಸಮಸ್ಯೆಯೂ ಬೆಳೆಯುತ್ತಿದೆ ಹೊಗೆಯಾಡುತ್ತಿದ್ದ ಅಟ್ಟದಲ್ಲಿ ಅಡಿಕೆ ದಾಸ್ತಾನು ಮಾಡೋ ಕಾಲ ಟೆರೆಸ್ ಮನೆಗಳ ಎಂಟ್ರಿಯೊಂದಿಗೆ ಮಾಯವಾಗಿದೆ ಹೀಗಾಗಿಯೇ ಮಾರುಕಟ್ಟೆಯ ದರ ನೋಡಿ ಅಡಿಕೆ ಮಾರುವ ಅನ್ನುವ ಹಾಗಿಲ್ಲ ಅಷ್ಟು ಹೊತ್ತಿಗೆ ಅಡಿಕೆ ಡೆಂಕಿ ಬಿದ್ದಿರುತ್ತದೆ ಈ ದಾಸ್ತಾನು ಸಮಸ್ಯೆಗೆ ಪರಿಹಾರ ಅನ್ನೋ ಆಲೋಚನೆಯನ್ನು ಹಾಕಿದ್ದು ಕುಕುನ್ ಬ್ಯಾಗುಗಳು ವಿದೇಶದಲ್ಲಿ ಸಾಕಷ್ಟು ಪ್ರಸಿದ್ಧಿಯಾಗಿರುವ ಈ ಬ್ಯಾಗ್ ಭಾರತದಲ್ಲೂ ಬಳಕೆಯಲ್ಲಿದೆ ಭತ್ತ ಸೇರಿದಂತೆ ಅನೇಕ ಬಗೆಯ ಕಾಳು ಕಾಫಿ ಬೀಜಗಳನ್ನು ಲಾಂಗ್ ಟರ್ಮ್ ಸಂರಕ್ಷಿಸಿ ಇಡಲು ಇದು ಸಹಕಾರಿ ಇದೇ ಮಾದರಿಯನ್ನು ಅಡಿಕೆಗೆ ಬಳಸಿದರೆ ಹೇಗೆ ಅನ್ನುವ ಆಲೋಚನೆ ಈಗ ಹುಟ್ಟುಕೊಂಡಿದೆ ಈ ಕುರಿತ ಒಂದು ವಿಡಿಯೋ ಚಿತ್ರಣ ಇಲ್ಲಿದೆ ಹಾಗಂತ ಇದೇ ಅಂತಿಮ ಅಂದಲ್ಲ ಕಾಲ ಬದಲಾದಂತೆ ವೇಷವೂ ಬದಲಾಗಬೇಕು ತಾನೆ ಅದೇ ರೀತಿ ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಳ್ಳುವ ಅನಿವಾರ್ಯತೆ ಇದೆ ಹೀಗಾಗಿಯೇ ಈ ಕುಕುನ್ ಬ್ಯಾಗ್ಗಳು ಅಡಿಕೆಗೆ ಸೂಕ್ತವೆ ಅನ್ನೋ ಬಗ್ಗೆ ಅಡಿಕೆ ಬೆಳೆಗಾರರೇ ತೀರ್ಮಾನಿಸಬೇಕಿದೆ ಇದು ಕುಕೂನ್ ಹೇಳ್ತಾರೆ ಸ್ಟೋರೇಜ್ ಕುಕೂನ್ ಇದು ಹ ತಾಂತ್ರಿಕತೆಯ ಕುನ್ಗಳು ಇವುಗಳಲ್ಲಿ ಒಣಗಿದ ದವಸ ಧಾನ್ಯಗಳು ಆಗಿರ್ಬೋದು ಅಡಿಕೆ ಕಾಳುಮೆಣಸು ಕಾಫಿ ಎಲ್ಲ ಈ ಧಾನ್ಯಗಳನ್ನು ಸ್ಟೋರೇಜ್ ಮಾಡಿಡ್ಬೋದು ಒಮ್ಮೆ ಸ್ಟೋರೇಜ್ ಮಾಡಿ ಇಟ್ಟಾಗ ಅದರ ಒಳಗಡೆ ಸಪೋಸ್ ಲಾಂಗ್ ಪೀರಿಯಡಿಗೆ ಸಪೋಸ್ ಒಂದು ವರ್ಷಕ್ಕಿಂತ ಹೆಚ್ಚಿನ ಸಮಯಕ್ಕೆ ಸ್ಟೋರೇಜ್ ಮಾಡಲಿ ಬೇಕಾದರೆ ಕಾರ್ಬನ್ ಡೈಆಕ್ಸೈಡನ್ನು ಒಳಗೆ ಸೇರಿಸಿ ಇಟ್ಟ ಇಟ್ಟರೆ ಸುಮಾರು ಒಂದು ವರ್ಷ ಎರಡು ವರ್ಷಗಳ ಕಾಲಗಳ ಓಪನ್ ಮಾಡದೇ ಇಡ್ಬೋದು ಅದರೊಳಗೆ ಏನೂ ಹುಳ ಆಗಲ್ಲ ಒಂದು ವೇಳೆ ಸ್ಟೋರೇಜ್ ಮಾಡುವಾಗ ಹುಳಗಳು ಇದ್ ಇದ್ದಿದ್ದರೆ ಕಾರ್ಬನ್ ಡೈಆಕ್ಸೈಡ್ನ ಅಂಶ ಹೆಚ್ಚಾಗುವಾಗ ಆ ಹುಳಗಳು ಹಾಗೂ ಅವುಗಳ ತತ್ತಿಗಳು ಅವುಗಳು ಕೂಡ ಸತ್ತು ಹೋಗ್ತವೆ ಸೊ ಎಲ್ಲ ಸ್ಟೋರೇಜ್ನ ಕೀಟ ಮುಕ್ತವಾಗಿ ಸಿಗುತ್ತವೆ ಇದರಿಂದ ರೈತರಿಗೆ ಕೊಯ್ಲೊತ್ತರಿನ ಕೊಯ್ಲೋತ್ತರ ಏನು ಬೆಳೆ ಇದೆ ಅದರ ಸಂಪೂರ್ಣ ಬೆಲೆ ಸಿಗುತ್ತೆ ಉತ್ತಮವಾದ ವಸ್ತು ಔಟ್ಡೋರಾಗಿ ಇಟ್ ಇಡ್ಬೋದು ಇದರ ಸುಮಾರು ಆಯುಷ್ಯ ಹದಿನೈದರಿಂದ ಇಪ್ಪತ್ತು ವರ್ಷ ಬರುತ್ತೆ ನಾವು ಕಂಪನಿಯವರು ಐದು ವರ್ಷ ತನಕ ಅದಕ್ಕೆ ಗ್ಯಾರಂಟಿಯನ್ನು ಕೊಡ್ತೇವೆ ಅಡಿಕೆಯಲ್ಲಿ ಹೆಚ್ಚಾಗಿ ಕೀಟಗಳು ಬೀಳ್ತವೆ ಡಂಕಿ ಬೀಳ್ತವೆ ಸೊ ಇದರಿಂದ ಅದರ ಮೌಲ್ಯ ಕಡಿಮೆ ಆಗುತ್ತೆ ವೆರಾಸ್ ಇದರೊಳಗೆ ಸ್ಟೋರೇಜ್ ಮಾಡಿಟ್ಟಾಗ ಆ ಡಂಕಿ ಬೀಳುವ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಗೊಳ್ತದೆ ಸೊ ಏನು ಮಾರುಕಟ್ಟೆ ಮೌಲ್ಯ ಇದೆ ಅದು ಅವರಿಗೆ ಲಾಭಕರವಾಗಿದೆ ಅದೇ ರೀತಿ ಕಾಳು ಮೆಣಸು ಏಲಕ್ಕಿ ಕಾಫಿ ಇತ್ ಇಂಥ ಅಧಿಕ ಮೌಲ್ಯದ ಬೆಳೆಗಳು ಸೊ ಅವುಗಳ ರುಚಿ ಎರೋಮಾ ಇದೆಲ್ಲ ಹೋಗದೆ ಸಿಕ್ಕಿದಾಗ ಮಾರುಕಟ್ಟೆ ಮೌಲ್ಯ ಹೆಚ್ಚಾಗಿ ಸಿಗುವುದರಿಂದ ಇದರೊಳಗೆ ಇಟ್ಟಾಗ ಉತ್ತಮವಾಗಿ ಕೀಟರಹಿತವಾಗಿ ಸಿಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ನೈಟ್ರೋಜನ್ ಸೊ ಇವುಗಳು ಎರಡು ಆರ್ಗ್ಯಾನಿಕ್ ರೂಪದ ಫಿ ಫಿಮಿಗೇಷನ್ಗಳು ಯಾರಿಗೆ ಬರೀ ಒಂದು ತಿಂಗಳ ಮಟ್ಟಿಗೆ ಮಾತ್ರ ಬೇಕು ಸ್ಟೋರೇಜ್ ಮಾಡಲಿಕ್ಕೆ ಆವಾಗ ಇದರಲ್ಲಿ ಏನು ಹಾಕುವ ಅಗತ್ಯ ಇಲ್ಲ ಒಂದು ವೇಳೆ ದೀರ್ಘಾವಧಿಗೆ ಒಂದು ವರ್ಷ ಎರಡು ವರ್ಷ ತನಕ ಇಡ್ಲಿಕ್ಕೆ ಬೇಕಾದರೆ ಕಾರ್ಬನ್ ಡೈಆಕ್ಸೈಡ್ ಹಾಕ್ಬೋದು ನೈಟ್ರೋಜನ್ ಹಾಕ್ಬೋದು ಇದರ ವ್ಯತ್ಯಾಸ ಏನಂದರೆ ಕಾರ್ಬನ್ ಡೈಆಕ್ಸೈಡ್ ಅಗ್ಗ ಮತ್ತು ಎಲ್ಲ ಕಡೆ ಲಭ್ಯತೆ ಇದೆ ನೈಟ್ರೋಜನ್ ಸ್ವಲ್ಪ ತುಸು ಜಾಸ್ತಿ ಬೆಲೆ ಅವಾಗೆಲ್ಲ ಕಡೆ ಲಭ್ಯತೆ ಇಲ್ಲ ಯಾವಾಗ ಬೇಕಾದ ಆವಾಗ ಸಿಕ್ಕಲ್ಲ ಸೊ ಅದಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡೆ ಉತ್ತಮ ಎರಡೂ ರೀತಿಯಿಂದ ಇಡಬಹುದು ತೇವಾಂಶ ಎಷ್ಟು ಕಡಿಮೆ ಇದೆ ಅಷ್ಟು ಉತ್ತಮ ಅಡಿಕೆಯನ್ನು ಸುಲ್ದ ಅಡಿಕೆಯನ್ನು ಸಹ ಇಡಬಹುದು ಸುಲಿಯಾದ ಅಡಿಕೆಯನ್ನು ಸಹ ಇಡಬಹುದು ಇವನ್ ಇದರೊಳಗೆ ಈಗ ಗದ್ದೆಗಳಲ್ಲಿ ಭತ್ತ ಕಟಾವು ಮಾಡುವಾಗ ಸಪೋಸು ಮೋಡದ ವಾತಾವರಣ ಉಂಟು ಇದ್ದರೆ ಆ ರೈತನಿಗೆ ತಕ್ಷಣಕ್ಕೆ ಆ ಭತ್ತವನ್ನು ಭತ್ತವನ್ನು ಸಾಗಾಣಿಕೆ ಮಾಡಲಿಕ್ಕೆ ಆಗದ ಸಂದರ್ಭದಲ್ಲಿ ಇಂಥ ಕೂನ ಒಳಗಡೆ ಭತ್ತವನ್ನು ಸೇರಿಸಿಬಿಟ್ಟು ಜಿಪ್ ಹಾಕಿದರೆ ಎಷ್ಟು ಮಳೆ ಬಂದರೂ ಕೂಡ ಏನಾಗಲ್ಲ ತೊಯ್ದು ಹೋಗಲ್ಲ ಟ್ಯಾಬ್ಲೆಟ್ ಹಾಕಲಿಕ್ಕೆ ಇಷ್ಟಪಡುವವರು ಯಾರು ಈ ಕೆಮಿಕಲ್ ಫಿ ಫಿಮಿಗೇಷನ್ ಮಾಡಲಿಕ್ಕೆ ಇಷ್ಟಪಡೋರು ಅವರು ಕೂಡ ಇದನ್ನು ಬಳಕೆ ಮಾಡ್ಬೋದು ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಟ್ಯಾಬ್ಲೆಟ್ಸ್ ಹಾಕೋದೇ ಯೂಸ್ ಮಾಡಲಿ ಬೇಕಾದವರು ಅವರು ಕೂಡ ಬಳಕೆ ಮಾಡ್ಬೋದು ಅವರು ಹೇಗೆ ಬಳಕೆ ಮಾಡೋಕೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಥವಾ ನೈಟ್ರೋಜನ್ ಗ್ಯಾಸ್ ಇದರೊಳಗೆ ಇದರೊಳಗೆ ಅಡಿಕೆಯನ್ನು ಈ ಒಂದು ಕುಕೂನ್ ಇದು ಒಂದು ಸಾವಿರ ಕೆ ಜಿ ಕುಕೂನ್ ಸೊ ಒಂದು ಇಪ್ಪತ್ತು ಚೀಲಗಳನ್ನು ಸೇರಿಸಿಟ್ಟು ಈ ಕೆಳಗಡೆ ಇದಕ್ಕೆ ಒಂದು ಇನ್ಲೆಟ್ ವಾಲ್ವಿದೆ ಆ ಇನ್ಲೆಟ್ ಇಂದ ಕಾರ್ಬನ್ ಅನ್ನು ಫ್ಲಶ್ ಮಾಡಿಕೊಂಡು ಇದರ ಮೇ ಮೇಲೆ ತುದಿಯಿಂದ ಸಣ್ಣ ಓಪನಿಂಗ್ ಮಾಡಿಕೊಂಡು ಆಕ್ಸಿಜನ್ ಹೊರಗೆ ಹೋದಾಗ ಪುನಃ ಅದನ್ನು ಭದ್ರವಾಗಿ ಜಿಪ್ಪಿಂಗ್ ಮಾಡಿದರೆ ಎಷ್ಟು ಸಮಯ ಕೂಡ ಇದರ ಒಳಗೆ ಇದ್ದ ಗ್ಯಾಸು ಹೊರಗೆ ಬರಲ್ಲ ಹೊರಗಿಯಿಂದ ಒಳಗೆ ಯಾವ ತೇವಾಂಶ ಆಗಲಿ ಈ ಥರ ಗ್ಯಾಸ್ಗಳು ಯಾವುದು ಹೋಗಲ್ಲ ಸೊ ಒಳಗಿದ್ದ ಈ ರಕ್ಷಣೆಗೋಸ್ಕರ ಇಟ್ಟ ವಸ್ತುಗಳು ಕರೆಕ್ಟಾಗಿ ರುಚಿ ಬದಲಾಗದೆ ತಾಜಾತನದಿಂದ ಹುಳರಹಿತವಾಗಿ ಇರ್ತವೆ ಇವತ್ತು ಒಂದು ನಮಗೆಲ್ಲರಿಗೂ ಕೂಲಿ ಆಳುಗಳು ಕೊರತೆ ಲೇಬರ್ ಪ್ರಾಬ್ಲಮ್ ಅಂತ ಹೇಳುವಂಥದ್ದು ಪೂರ್ತಿ ಎಲ್ಲ ಕಡೆಗೆ ಹಬ್ಬಿದೆ ಹಾಗಾಗಿ ಆ ಕೊರತೆ ಇದ್ದಾಗ ಇದರೊಳಗೆ ಇಡುವಂಥದ್ದು ನಮಗೆ ಅಂಗಳದಲ್ಲಿ ಒಣಗಿಸಿತು ಅಲ್ಲಿಂದಲೇ ಇದರಲ್ಲಿ ಸ್ಟೋರ್ ಮಾಡ್ಬೋದು ಅಲ್ಲೇ ಏನಾದರೂ ಸುಲಿಯುವ ವ್ಯವಸ್ಥೆ ಮೆಷಿನರೀಸ್ ಬಂದಿದೆ ಈಗ ಸುಲಿದರೆ ಸುಲಿದು ಅಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬೇಕಾದಾಗ ರಿಲೀಸ್ ಮಾಡ್ಬೋದು ಇದರಿಂದ ತೆಗೆದು ಆಗ ಅದನ್ನು ಒಳಗೆ ಸಾಗಿಸುವಂಥ ಬೇರೆ ಯಾವುದೇ ಅನಿವಾರ್ಯತೆಗಳು ಇರೋದಿಲ್ಲ ಮಳೆಗಾಲದಲ್ಲೊಂದು ಟ್ರ ಅದು ನಮಗೆ ಹೊರಗೆ ತೆಗೆದು ಕೊಡುವಂಥ ಸಮಸ್ಯೆ ಇರ್ತದೆ ಆದರೆ ಮಳೆಗಾಲವನ್ನು ನೆಡಿ ಅದರಲ್ಲಿ ಇಡ್ಬೋದಲ್ಲ ಮಳೆ ಇಲ್ಲದಿರುವಾಗ ಕೊಡ್ಬೋದು ತೆಗಿಬೋದು ಹಾಗಾಗಿ ಅದಕ್ಕೂ ಇದು ಬೆನಿಫಿಟ್ ಅಂತ ನಾನು ಭಾವಿಸ್ತೇನೆ ಗ್ಯಾಸ್ ಒಂದು ಸಮಸ್ಯೆ ಇದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಕೂಡ ಬೇಕಾದಂಥ ಸೊಲ್ಯೂಷನ್ ಈ ರೀತಿ ಎಲ್ಲರೂ ಬ್ಯಾಗ್ ಬಳಸಿದಾಗ ಬರಲೇಬೇಕಲ್ಲ ಅಂತ ಆಗ ಹೊಸ್ತಾಗಿ ಈಗ ಯಾವುದು ನಮ್ಮ ವಾಹನಗಳಿಗೆಲ್ಲ ಬಂದ ಹಾಗೆ ಹೊಸ ಹೊಸ ಅಡ್ವಾನ್ಸ್ ನಾವು ಎಸ್ ಟಿ ಡಿ ಬುತ್ಗಳಿಂದ ಮೊಬೈಲ್ಗಳಿಗೆ ಮತ್ತು ಇದಕ್ಕೆಲ್ಲ ಬಂದ ಹಾಗೆ ನಾವು ಪ್ರತಿಯೊಂದಕ್ಕೆ ಕೂಡ ಅದಕ್ಕೆ ಬೇಕಾದಂಥ ಸೊಲ್ಯೂಷನ್ ಮುಂದಿನ ದಿನಗಳಲ್ಲಿ ಬಂದಿತ್ತು ಫ್ಯೂಚರಲ್ಲಿ ಇದು ಬರುತ್ತೆ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಜಾಗ ಕಡಿಮೆ ಇದ್ದಾಗ ನಾವು ಪುನಃ ಕಟ್ಟಡ ಕಟ್ಟಿ ಅಡಿಕೆಯನ್ನು ಸ್ಟೋರ್ ಮಾಡಲಿಕ್ಕೆ ರೂಮನ್ನು ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಹೊರಗೆ ಔಟ್ಡೋರಲ್ಲೇ ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇದರ ಮೂಲಕ ಅದನ್ನು ಸ್ಟೋರ್ ಮಾಡಬಹುದು ಅಂತ ನನ್ನ ಭಾವನೆ ಇದರಲ್ಲಿ ಇದನ್ನು ಯೂಸ್ ಮಾಡಿದಾಗ ಯಾವುದೇ ಹಾರ್ಮ್ ಇಲ್ಲ ಅಂತ ಆದರೆ ಟ್ಯಾಬ್ಲೆಟ್ ಹಾಕಿ ನಾವು ಸೇವ್ ಅದನ್ನು ಸ್ಟೋರ್ ಮಾಡುವುದರಿಂದ ಇದು ಉತ್ತಮ ಅಂತ ಹೇಳೋದೇ ನನ್ನ ಭಾವನೆ ಯಾಕೆಂದರೆ ಅದನ್ನು ಹಾಕಿ ನಾವು ಮತ್ತು ಅದನ್ನು ಹಾಳು ಮಾಡಿ ಅಥವಾ ಆರೋಗ್ಯಕ್ಕೆ ಹಾನಿಕರವಾಗಿ ತಿನ್ನಿಸುವುದಕ್ಕಿಂತ ಬರೇ ಒಂದು ನ್ಯಾಚುರಲ್ಲಾಗಿ ಅದನ್ನು ಹಾಳಾಗದಾಗೆ ಕಾಪಿಡೋದು ಒಳ್ಳೆಯದು ಅಂತ ಕೌನ್ ಬ್ಯಾಗಲ್ಲಿ ಬ್ಯಾಗಲ್ಲಿ ಇಡಲಿಕ್ಕೆ ಇದನ್ನು ಹೊರಗೆ ಔಟ್ಡೋರಲ್ಲಿ ಬೇಕಿದ್ದರೆ ನೆಲಕ್ಕೆ ಮಾಯ್ಚರ್ ಬರೋದಾಗೆ ಮೇಲೆ ಇಟ್ಟು ಅದರಲ್ಲಿ ಏನೋ ಅಡಿಗೆ ಕೂಡ ಅದು ಏನಾದರೂ ಸಾಫ್ಟ್ ಮೆಟೀರಿಯಲನ್ನು ಹಾಕಿ ಅದರಲ್ಲಿ ಇಲಿ ಅಥವಾ ಮತ್ತೊಂದು ಬರುವುದಕ್ಕೂ ಬೇಕಾದಂಥದ್ದನ್ನು ಸುಲಭ ಸಾಧ್ಯವಾಗಿ ನಮಗೆ ಇಲ್ಲದಾಗೆ ಮಾಡ್ಬೋದು ಮಾಡಿ ಇದನ್ನು ಹೊರಗೆ ಒಂದು ಹತ್ತು ಎಷ್ಟು ಬೇಕು ನಮಗೆ ಅಷ್ಟನ್ನು ಮಾಡಿಟ್ಟುಕೊಂಡು ರೂಮೇ ಇಲ್ಲದೆ ಅಲ್ಲಿಲ್ಲೇ ಕೊಡ್ಬೋದು ಆಗ ನಮಗೆ ಟ್ರಾನ್ಸ್ಪೋರ್ಟು ಅದನ್ನು ರೂಮಿಗೆ ಹಾಕುವಂಥದ್ದು ಉಳಿದಂಥ ಎಲ್ಲ ಲೇಬರ್ ಕಾಸ್ಟ್ಗಳು ಕಡಿಮೆ ಆಗ್ತದೆ ಆ ರೀತಿಯಾಗಿ ನಾವು ಅದನ್ನು ಚಿಂತಿಸಬೇಕಾಗಿದೆ